ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿಸಿ ಆದ ಇವತ್ತು ಸೋರಿಯಾಸಿಸ್ ತುಂಬ ಜನರಿಗೆ ಕಾಡ್ತಾ ಇದೆ ಸೋರಿಯಾಸಿಸ್ ಚರ್ಮದ ಸಮಸ್ಯೆ ಸೋರಿಯಾಸಿಸಲ್ಲಿ ಹಲವು ಬಗೆಯಿದೆ ಮೇನಾಗಿ ತುರುಕಿಯುಕ್ತ ಸೋರಿಯಾಸಿಸ್ ಬಗ್ಗೆ ಇವತ್ತು ನಾನು ಹೊರಟಿದ್ದೇನೆ ತುಂಬ ತುರಿಸ್ತಾರೆ ಪುಡಿ ಉದುರತ್ತೆ ಹೊಟ್ಟೆ ಮೇಲೆ ಬೆನ್ನ ಮೇಲೆ ಎದೆ ಮೇಲೆ ಕೈಕಾಲುಗಳಲ್ಲಿ ಆಗುತ್ತೆ ಈ ಒಂದು ಕೆಲವರಿಗೆ ತಲೆಯಲ್ಲೂ ಕೂಡ ಆಗತ್ತೆ ಕೆಲವರಿಗೆ ಪಾದ ಮತ್ತು ಈ ಒಂದು ಪಾಮಲ್ಲೂ ಕೂಡ ಆಗುತ್ತೆ ಈ ಒಂದು ಸೋರಿಯಾಸಿಸ್ಗೆ ಮುಖ್ಯವಾದ ಕಾರಣ ಹೊಟ್ಟೆಯಲ್ಲಿರುವಂಥ ಬ್ಯಾಡ್ ಬ್ಯಾಕ್ಟೀರಿಯಾ ಸೊ ಇದನ್ನು ಸರಿ ಮಾಡಬೇಕು ಹಾಗಾಗಿ ಇದಕ್ಕೆ ಒಂದು ವಾರ ಕಾಲ ಹತ್ತು ದಿವಸಗಳ ಕಾಲ ನಮ್ಮ ಈ ಒಂದು ಸರಳ ಪ್ರಕೃತಿ ಚಿಕಿತ್ಸೆಯನ್ನು ಪಡೆಯೋದರಿಂದ ಎಳನೀರು ಉಪವಾಸವನ್ನು ಮಾಡೋದರಿಂದ ತುಂಬ ಸಹಾಯ ಆಗುತ್ತೆ ಇದು ಸೋರಿಯಾಸಿಸನ್ನು ಕಡಿಮೆ ಮಾಡಲಿಕ್ಕೆ ಸೂರ್ಯನ ಬೆಳಕು ಭಾಳ ಸಹಾಯ ಮಾಡುತ್ತೆ ಸೊ ಅರಿಶಿನ ಶುದ್ಧವಾದ ಅರಿಶಿನ ಒಂದು ಮೂವತ್ತು ಪರ್ಸೆಂಟ್ ಹಾಗೂ ಕೆಂಪಕ್ಕಿಯ ಗಂಜಿ ಎಪ್ಪತ್ತು ಪರ್ಸೆಂಟ್ ಸೇರಿಸಿ ಮಿಕ್ಸಿಯಲ್ಲಿ ಕಲಸಿ ಇದನ್ನು ಇಡೀ ದೇಹಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಸೂರ್ಯನ ಬೆಳಕಲ್ಲಿ ಇರೋದು ಸೋರಿಯಾಸಿಸಿಗೆ ತುಂಬ ಸಹಾಯ ಮಾಡುತ್ತೆ ಹಾಗೆಯೇ ಈ ಒಂದು ಗಂಜಿಯನ್ನು ಈ ಒಂದು ಕೆಂಪಕ್ಕಿ ಗಂಜಿಯನ್ನು ಫುಲ್ ದೇಹಕ್ಕೆ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷ ಸೂರ್ಯನ ಬೆಳಕಲ್ಲಿದ್ದು ಸ್ನಾನ ಮಾಡೋದು ಕೂಡ ಸೋರಿಯಾಸಿಸಿಗೆ ಸಹಾಯ ಮಾಡುತ್ತೆ ಇನ್ನು ಮಡ್ ಥೆರಪಿ ಸೊ ಹುತ್ತದ ಮಣ್ಣನ್ನು ಇಡೀ ದೇಹಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಸೂರ್ಯನ ಬೆಳಕಲ್ಲಿದ್ದು ಸ್ನಾನ ಮಾಡೋದು ಸೋರಿಯಾಸಿಸಿಗೆ ಅನುಕೂಲ ಮಾಡಿಕೊಡುತ್ತೆ ಹಾಗೆಯೇ ಸರಳ ಮನೆಮದ್ದುಗಳು ಕೂಡ ಸೋರಿಯಾಸಿಸ್ ಕಡಿಮೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡುತ್ತೆ ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಒರಿಜಿನಿನ್ ಕೊಕೊಟ್ ಆಯಿಲ್ ಇಡೀ ದೇಹಕ್ಕೆ ಹಚ್ಚುವಂಥದ್ದು ಸೊ ಆ ಕ್ರ್ಯಾಕ್ಸ್ ಎಲ್ಲ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ವಿಟಮಿನ್ ಸಿ ಹೆಚ್ಚಿಗೆ ಇರುವಂಥ ಆಹಾರವನ್ನು ಸೇವಿಸುವಂಥದ್ದು ಕೂಡ ಸೋರಿಯಾಸಿಸ್ ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇನ್ನು ಕರುಳನ್ನು ಶುದ್ಧ ಮಾಡೋದು ರಾತ್ರಿ ಸ್ವಲ್ಪ ಅನ್ನವನ್ನು ನೀರಲ್ಲಿ ನೆನೆಸಿಡೋದು ಬೆಳಗ್ಗೆ ಆ ಒಂದು ಅನ್ನಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ತೆಗೆದುಕೊಳ್ಳುವಂಥದ್ದು ಅಥವಾ ಈ ಒಂದು ಅನ್ನಕ್ಕೆ ಪ್ರೀ ಪ್ರೊಬಯೋಟಿಕ್ ಪುಡಿಯನ್ನು ಹಾಕಿ ಕಲಸಿಡೋದು ರಾತ್ರಿ ನೀರು ಹಾಕಿ ಬೆಳಗ್ಗೆ ಮಜ್ಜಿಗೆ ಹಾಕಿ ಸೇವಿಸುವಂಥದ್ದು ಪ್ರೀ ಪ್ರೊಬಯೋಟಿಕ್ ಪುಡಿ ಅಂತ ಬರುತ್ತೆ ಸೊ ಅದನ್ನು ಕೂಡ ನಾವು ಮಾಡ್ಬೋದು ಹಾಗೆಯೇ ನೈಸರ್ಗಿಕ ಆಹಾರ ಪದ್ಧತಿ ಹಸಿ ತರಕಾರಿಗಳು ಹಣ್ಣುಗಳು ಇವುಗಳನ್ನಷ್ಟೇ ಬೇಯಿಸಿದ ತರಕಾರಿಗಳು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ನೀವು ತೆಗೆದುಕೊಂಡಲ್ಲಿ ಖಂಡಿತವಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಸೋರಿಯಾಸಿಸ್ ಕಡಿಮೆ ಆಗೋದನ್ನು ನೀವು ಗಮನಿಸ್ಬೋದು ಹಾಗೆಯೇ ಕ್ಯಾಬೇಜ್ ತುರಿ ಉಪ್ಪು ಇದನ್ನು ನಾವು ಮೂರು ದಿವಸ ಇಟ್ಟು ಕ್ಯಾಬೇಜ್ ತುರಿ ಹಾಗೂ ಉಪ್ಪನ್ನು ಸೇರಿಸಿ ಮೂರು ದಿನ ಇಟ್ಟಾಗ ಅದು ಸೋರ್ ಕ್ರೋಟ್ ಆಗುತ್ತೆ ಸೊ ಇವತ್ತು ಕ್ಯಾಬೇಜ್ ಪೀಸ್ಗಳು ಹಾಗೂ ಉಪ್ಪನ್ನು ಸೇರಿಸಿ ಇಡಬೇಕು ಮೂರಿಂದ ಐದು ದಿವಸ ಇಟ್ಟಾಗ ಅದು ಹುಳಿ ಹುಳಿ ಆಗುತ್ತೆ ಅದನ್ನು ಬೆಳಗ್ಗೆ ಎರಡು ಚಮಚ ಸಂಜೆ ಎರಡು ಚಮಚ ಸೇವಿಸೋದ್ರಿಂದ ಪ್ರೀ ಪ್ರೊಬಯೋಟಿಕ್ ನಮಗೆ ಸಿಗುತ್ತೆ ಕರುಳಿನ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಆದಮೇಲೆ ಸೋರಿಯಾಸಿಸ್ ಇದ್ದವರು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಸೊ ಕರದ ಆಹಾರವನ್ನು ವೆಜ್ಜನ್ನು ಅವಾಯ್ಡ್ ಮಾಡಬೇಕು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ದಯಮಾಡಿ ಕರೆದ ಆಹಾರವನ್ನು ನಾನ್ವೆಜ್ಜನ್ನು ಸೇವಿಸಬೇಡಿ ಆಗ ಮಾಂಸಾಹಾರ ಬೇಡ ಖಂಡಿತವಾಗಿ ಸೋರಿಯಾಸಿಸ್ ನಮಗೆ ಗುಣ ಆಗೋದು ಕಂಡುಬರುತ್ತೆ ಹಾಗೆಯೇ ಸಿರಿಧಾನ್ಯ ತಿನ್ನಬೇಕು ಹೇಳಿ ತುಂಬ ಪ್ರಚಾರ ಆಗ್ತಾಯಿದೆ ಸಿರಿಧಾನ್ಯ ಒಳ್ಳೆಯದು ಡಯಾಬಿಟಿಸ್ ಹತೋಟಿಗೆ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಇಲ್ಲ ಆದರೆ ಸೋರಿಯಾಸಿಸ್ ಇದ್ದವರಿಗೆ ಸಿರಿಧಾನ್ಯ ಸೂಟ್ ಆಗಲ್ಲ ಅದರಲ್ಲಿರುವಂತಹ ಕೆಲವು ನಾರಿದಂಶಗಳು ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ಸೋರಿಯಾಸಿಸ್ ಇದ್ದವರು ಸಿರಿಧಾನ್ಯವನ್ನು ಬೇಡ ಅದ್ರ ಬದಲಿಗೆ ನಿಮಗೆ ಅಷ್ಟು ಹಸಿವಾಗ್ತಿದೆ ಅಂದರೆ ಬಿಳಿ ಅಕ್ಕಿ ಅನ್ನವನ್ನು ಸ್ವಲ್ಪ ತಿನ್ನೋದು ಸೂಟಾಗತ್ತೆ ಹೊರತು ಸಿರಿಧಾನ್ಯಗಳು ಹೆಚ್ಚು ನಾರಿಯುಕ್ತ ಈ ಥರ ಧಾನ್ಯಗಳಲ್ಲಿರುವಂಥ ನಾರು ಅಷ್ಟು ಸೂಟ್ ಆಗೋಲ್ಲ ಹಣ್ಣಿನಲ್ಲಿರುವಂಥ ನಾರು ಸೂಟ್ ಆಗುತ್ತೆ ಸೊ ಹಾಗಾಗಿ ಸಾಲಿಬಲ್ ಫೈಬರ್ ನಾವು ಇನುಲಿನ್ ಅನ್ನುವಂಥ ಒಂದು ಸಾಲಿಬಲ್ ಫೈಬರ್ನ ಇವತ್ತು ನೀಡ್ತಾ ಇದ್ದೇವೆ ಅನೇಕರಿಗೆ ಇನುಲಿನ್ನ ತೆಗೆದುಕೊಂಡು ಅವರು ಪರಿಪೂರ್ಣವಾಗಿ ಅವರು ಆರಾಮಾಗಿದ್ದಾರೆ ತುರುಕೆ ಕಡಿಮೆ ಆಗಿದೆ ಹಾಗಾದರೆ ತುರುಕಿಯುಕ್ತ ಸೋರಿಯಾಸಿಸ್ಸನ್ನು ಮನೆಯಲ್ಲೇ ಕಡಿಮೆ ಮಾಡಿಕೊಳ್ಳಿಕ್ಕೆ ಹಲವಾರು ಸರಳ ಪರಿಣಾಮಕಾರಿ ವಿಧಾನಗಳನ್ನು ನಾನು ತಿಳಿಸಿದ್ದೇನೆ ಸೊ ಇಷ್ಟು ಮಾಡಿನೂ ಕಡಿಮೆ ಆಗಿಲ್ಲ ಅಂದರೆ ಹತ್ತಿರದ ಒಂದು ಪ್ರಕೃತಿ ಚಿಕಿತ್ಸೆ ಅಥವಾ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ನೀವು ಈ ಒಂದು ಸರಳ ಪಂಚಕರ್ಮ ಚಿಕಿತ್ಸೆ ಅಥವಾ ಪ್ರಕೃತಿ ಚಿಕಿತ್ಸೆ ಹಾಗೂ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಯೋಗ ಚಿಕಿತ್ಸೆಯನ್ನು ಪಡ್ಕೊಂಡಲ್ಲಿ ಖಂಡಿತವಾಗಿ ಸೋರಿಯಾಸಿಸಿ ಗುಡ್ ಬೈ ಹೇಳ್ಬೋದು ಇವತ್ತು ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಸೋರಿಯಾಸಿಸ್ಗೆ ಪರ್ಮನೆಂಟ್ ಕ್ಯೂರ್ ಇಲ್ಲ ಆದರೆ ಭಾರತೀಯ ಚಿಕಿತ್ಸಾ ಪದ್ಧತಿಯಲ್ಲಿ ನೂರಕ್ಕೆ ನೂರರಷ್ಟು ಸೋರಿಯಾಸಿಸನ್ನು ಕಡಿಮೆ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಈ ಸೋರಿಯಾಸಿಸ್ ಬಗ್ಗೆ ಇರುವಂಥ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅನೇಕರು ಇವತ್ತು ಸೋರಿಯಾಸಿಸ್ನ ಬಳತಾ ಇದ್ದಾರೆ ಅವರಿಗೆಲ್ಲ ಇದನ್ನು ಶೇರ್ ಮಾಡಿ ನಾವು ಸುಮಾರೊಂದು ನಾಲ್ಕೈದು ಸಾವಿರ ಸೋರಿಯಾಸಿಸ್ ಕೇಸಸ್ಗೆ ಸಂಪೂರ್ಣವಾಗಿ ಗುಣಮುಖರಾಗಿ ಕೊಟ್ಟಿದ್ದೇವೆ ಅವರಿಗೆ ಗುಣಮುಖರಾಗಲಿಕ್ಕೆ ಸಹಾಯ ಮಾಡಿದ್ದೇವೆ ಸೊ ಹಾಗಾಗಿ ಈ ಒಂದು ಒಳ್ಳೆಯ ಸಂದೇಶವನ್ನು ಬೇರೆಯವರಿಗೂ ಪ್ರಸರಿಸಿ ಅವರಿಗೂ ಶೇರ್ ಮಾಡಿ ತನ್ಮೂಲಕ ಎಲ್ಲರ ಆರೋಗ್ಯವನ್ನು ವರ್ಧಿಸೋಣ ಸೂರ್ಯಾಸಿಸನ್ನು ಕಡಿಮೆ ಮಾಡಿಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಾನು ಬರಲಿಕ್ಕಿದ್ದೇನೆ ಅಲ್ಲಿವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳು